ಒಂದು ವಿಡಿಯೋದಲ್ಲಿ ನಾನು ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಫಾರ್ ಡಿಸ್ಪ್ಲಾಸ್ಟಿಕ್ ಹಿಪ್ಸ್ ಅಂತಂದರೆ ಚಿಕ್ಕ ಮಕ್ಕಳಲ್ಲಿ ಡೆವಲಪ್ಮೆಂಟಲ್ ಡಿಸ್ಪ್ಲಾಸಿಯ ಅಂತ ಆಗುತ್ತೆ. ಅಂದರೆ ಎರಡು ಹಿಪ್ ಜಾಯಿಂಟ್ ಅಥವಾ ಒಂದು ಹಿಪ್ ಜಾಯಿಂಟು, ಈ ಬಾಲು ಮತ್ತು ಸಾಕೆಟ್ಟು, ಈ ಬಾಲು ಈ ಸಾಕೆಟ್ ಒಳಗಡೆ ಇರೋದಿಲ್ಲ. ಅಂದರೆ ಈ ಬಾಲು ಹೊರಗಡೆ ಇರುತ್ತೆ, ಈ ರೀತಿ ಹೊರಗಡೆ. ಸೊ ಈ ರೀತಿ ಹೊರಗಡೆ ಇದ್ದಾಗ ಅದಕ್ಕೆ ಡಿಸ್ಪ್ಲಾಸಿಯ ಅಂತ ಹೇಳ್ತೀವಿ ನಾವು. ಅಂದರೆ ಈ ಬಾಲು ಕೆಳಗಡೆಯಿಂದ ಹಿಂಗೆ ಮೇಲೆ ಮೇಲೆ ಹೋಗ್ತಾ ಇರುತ್ತೆ. ಅಂದರೆ ಈ ಒಂದು ಸಾಕೆಟ್ಟು ಕರೆಕ್ಟಾಗಿ ಡೆವಲಪ್ ಆಗಿರೋದಿಲ್ಲ. ಸೊ ಅದಕ್ಕೆ ಡೆವಲಪ್ಮೆಂಟಲ್ ಡಿಸ್ಪ್ಲಾಸಿಯ ಆಫ್ ಹಿಪ್ ಅಂತ ಹೇಳ್ತೀವಿ, ಅಥವಾ DDH ಅಥವಾ ಡಿಸ್ಪ್ಲಾಸ್ಟಿಕ್ ಹಿಪ್ ಅಂತ ಹೇಳ್ತೀವಿ ನಾವು, ಅಥವಾ ಕಂಜಿನೆಟಲ್ ಡಿಸ್ಲೊಕೇಶನ್ ಆಫ್ ಹಿಪ್ ಅಂತ ಹೇಳ್ತಾ ಇದ್ವಿ ಮುಂಚೆ. ಸೊ ಅದು ಆ ಚಿಕ್ಕ ಮಕ್ಕಳಲ್ಲಿಂದ ದೊಡ್ಡವರಾದಮೇಲೆ ಅದು ಹಾಗೆ ಇರುತ್ತೆ. ಅವರು ನಡೆಯುವಾಗ ಕುಂಟ್ತಾ ಇರ್ತಾರೆ, ಮತ್ತು ಈ ಒಂದು ಬಾಲು ಈ ಒಂದು ಸಾಕೆಟ್ ಒಳಗಡೆ ಇಲ್ಲದೇ ಇರೋದ್ರಿಂದ ಈ ಸಾಕೆಟ್ಟು ಸರಿಯಾಗಿ ಡೆವಲಪ್ ಆಗಿರೋದಿಲ್ಲ. ಈ ಸಾಕೆಟ್ಟದು ಡೆಪ್ತು ಕಡಿಮೆ ಇರುತ್ತೆ. ಅಂದರೆ ಇದು ಶ್ಯಾಲೋ ಅಸಿಟಾಬಲಮ್ ಅಂತ ಹೇಳ್ತೀವಿ. ಅಂದರೆ ಈ ಇದು ಡೆಪ್ತ್ ಇಲ್ಲದೇ ಇರೋದ್ರಿಂದ ಈ ಅಸಿಟಾಬಲಮ್ ಅನ್ನೋದು ಏನು ಕಪ್ಪು ನಾವು ಹಾಕ್ತೀವಲ್ಲ, ಆವಾಗ ಆ ಕಪ್ಪನ್ನ ನಾರ್ಮಲ್ ಆಗಿ ಹಾಕೋಂಥ ಕಪ್ಪು ಹಾಕೋದಕ್ಕೆ ಆಗೋದಿಲ್ಲ. ಸೊ ಆವಾಗ ನಾವು ಈ ಅಸಿಟಾಬಲಮ್ ಅನ್ನೋದು ಇಲ್ಲದೇ ಇರೋದ್ರಿಂದ ನಾವು ಹೊಸದಾಗಿ ಅಸಿಟಾಬಲಮ್ನ ಕ್ರಿಯೇಟ್ ಮಾಡಬೇಕು. ಆವಾಗ ನಾವು ಹೊಸದಾಗಿ ಆ ಒಂದು ಸಣ್ಣದಾಗಿ ಒಂದು ಚಿಕ್ಕದಾಗಿರುವಂಥ ಅಸಿಟಾಬಲಮ್ ಅಂತ ಒಂದು ಶೆಲ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಆ ಕ್ರಿಯೇಟ್ ಮಾಡೋದಕ್ಕೆ ಅಸಿಟಾಬಲಮ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಆ ಅಸಿಟಾಬಲಮ್ ರೀಕನ್ಸ್ಟ್ರಕ್ಷನ್ ಮಾಡಿ ಈಗ ನೋಡಿ, ನಾರ್ಮಲ್ ಹಿಪ್ ಅಂತಂದರೆ ಇಷ್ಟು ದೊಡ್ಡದಾಗಿರುತ್ತೆ, ಇದು ಕಪ್ಪು ದೊಡ್ಡದಾಗಿರುತ್ತೆ, ಇದು ನಾರ್ಮಲಾಗಿ ಕೂತ್ಕೊಳ್ಳುತ್ತೆ. ಅದೇ ಡಿಸ್ಪ್ಲಾಸ್ಟಿಕ್ ಹಿಪ್ ಅಂದರೆ ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡದಾಗಿ ಕಪ್ಪು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅಂದರೆ ಇಲ್ಲಿ ಅಸಿಟಾಬಲಮ್ ಇರೋದೇ ಇಲ್ಲ, ಯಾಕಂದರೆ ಈ ಬಾಲು ಇದ್ರ ಒಳಗಡೆ ಇಲ್ಲದೆ ಇರೋ ಕಾರಣ, ಇದು ಹೊರಗಡೆ ಇರೋ ಕಾರಣ, ಇದು ಬೆಳೆದಿಲ್ಲದೆ ಇರೋದ್ರಿಂದ ನಾವು ಹೊಸದಾಗಿ ಅಸಿಟಾಬಲಮ್ನ ಕ್ರಿಯೇಟ್ ಮಾಡ್ತೀವಿ. ಅಸಿಟಾಬಲಮ್ ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ತೀವಿ. ಅದು ಕಾಂಪ್ಲೆಕ್ಸ್ ಅಂದರೆ ಒಂದು ಟೆಕ್ನಿಕಲಿ ಡಿಮ್ಯಾಂಡಿಂಗ್, ಅಥವಾ ಅದಕ್ಕೆ ಸ್ಪೆಸಿಫಿಕ್ ಆಗಿ ಅದಕ್ಕೆ ಪರ್ಟಿಕ್ಯುಲರ್ ಅದೇ ಸರ್ಜರಿ ಅದೇ ಥರ ಮಾಡಿ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಅದೇ ರೀತಿ ನಾವು ಒಂದು ಪರ್ಟಿಕ್ಯುಲರ್ ಐಡಿಯಾ ತೊಗೊಂಡು ಮಾಡಬೇಕಾಗುತ್ತೆ. ಡಿಸ್ಪ್ಲಾಸ್ಟಿಕ್ ಅಸಿಟಾಬಲಮ್ ಅಥವಾ ಶ್ಯಾಲೋ ಅಸಿಟಾಬಲಮ್ ಅಂತ ಹೇಳ್ತೀವಿ. ಅದೇ ರೀತಿ ಆ ಥರ ಡಿಸ್ಪ್ಲಾಸ್ಟಿಕ್ ಇದ್ದವ್ರಿಗೆ ಈ ಫೀಮರಲ್ ಹೆಡ್ ಅಂತ ಏನು ಹೇಳ್ತೀವಲ್ಲ, ಇದ್ರದ್ದು ಈ ಬಾಲು ಇದ್ರದ್ದು ಈ ಕೆಲವು ಆ್ಯಂಗಲ್ ಚೇಂಜ್ ಇರುತ್ತೆ. ಸೊ ಆ್ಯಂಗಲ್ ಚೇಂಜ್ ಇರುವಾಗ ನಾವು ನಾರ್ಮಲಿ ಈ ಥರ ನಾವು ಸ್ಟೆಮ್ಮು ಮತ್ತು ಈ ಥರ ಹಾಕ್ತೀವಲ್ಲ, ಅದು ಹಾಕೋಕ್ಕೆ ಆಗೋದಿಲ್ಲ. ನಾವು ಅವಾಗ ಸ್ಪೆಷಲೈಸ್ಡ್ ಸ್ಟೆಮ್ಸ್ ಅಂತ ಬರುತ್ತೆ, ಮಾಡ್ಯುಲರ್ ಸ್ಟೆಮ್ಸ್ ಅಂತ. ಆ ಮಾಡ್ಯುಲರ್ ಸ್ಟೆಮ್ ಅಂದರೆ ಇದು ಒಂದು ಥರ ಮಾಡ್ಯುಲರ್ ಸ್ಟೆಮ್ಮು, ಅದಕ್ಕೆ ನಾವು ಎಸ್ರಾಮ್ ಅಂತ ಹೇಳ್ತೀವಿ, ಎಸ್ರಾಮ್ ಅಂತ. ಇದು ಒಂಥರ ಮಾಡ್ಯುಲರ್ ಸ್ಟೆಮ್ಮು, ಇದು ಸಾಲ್ಯೂಷನ್ ಸ್ಟೆಮ್ ಅಂತ ಹೇಳ್ತೀವಿ. ಇದು ಒಂದು ಕೋನಿಕಲ್ ಸ್ಟೆಮ್ಮು, ವ್ಯಾಗ್ನರ್ ಮಾಡೆಲ್ ಥರ ಕೋನಿಕಲ್ ಸ್ಟೆಮ್ ಅಂತ ಹೇಳ್ತೀವಿ. ಸೊ ಈ ರೀತಿ ಡಿಫ್ರೆಂಟ್ ಸ್ಟೆಮ್ಸ್ನ ನಾವು ಯೂಸ್ ಮಾಡಿ, ಯಾಕಂದರೆ ಇದ್ರದ್ದು ಆ್ಯಂಗಲ್ ಚೇಂಜ್ ಇರೋದ್ರಿಂದ ನಾವು ನಾರ್ಮಲ್ ಸ್ಟೆಮ್ನ ಈ ಥರ ತೆಗೆದು ಈ ಥರ ಹಾಕಿ ಆಪ್ರೇಷನ್ ಮಾಡೋಕ್ಕೆ ಆಗದೇ ಇರೋ ಕಾರಣ ನಾವು ಬೇರೆ ವಿಧವಾದ ರಿವಿಷನ್ ಸಿಸ್ಟಮ್ಸ್ ಅಥವಾ ರಿವಿಷನ್ ಇಂಪ್ಲಾಂಟ್ಸ್ ಅಂತ ಡಿಫ್ರೆಂಟ್ ವೆರೈಟಿಯ ಇಂಪ್ಲಾಂಟ್ ಯೂಸ್ ಮಾಡಿ ಹಿಪ್ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಟೆಕ್ನಿಕಲಿ ಕಾಂಪ್ಲೆಕ್ಸ್ ಸರ್ಜರಿ ಇರುತ್ತೆ ಇದು, ಬಟ್ ಕರೆಕ್ಟಾಗಿ ಅದನ್ನು ಪ್ಲ್ಯಾನ್ ಮಾಡಿ ಒಂದು ಎಕ್ಸ್ಪೀರಿಯನ್ಸಿಂದ ಅಥವಾ ಒಂದು ಪ್ರೀ ಆಪರೇಟಿವ್ ಪ್ಲ್ಯಾನಿಂಗಿಂದ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಕೊಡ್ಬೋದು. ಬೇರೆ ಹಿಪ್ ರಿಪ್ಲೇಸ್ಮೆಂಟ್ ಅವ್ರ ಥರನೇ ಇವರು ಚೆನ್ನಾಗಿ ಓಡಾಡ್ತಾ ಇರ್ಬೋದು, ಇವರು ಎಲ್ಲ ರೀತಿ ಲೈಫ್ ಸ್ಟೈಲ್ ಏನು ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಇರುತ್ತಲ್ಲ ಅದೇ ರೀತಿ ಮ್ಯಾನೇಜ್ ಆಗುತ್ತೆ. ಒಳ್ಳೆ ಸರ್ಜರಿ ಮಾಡಿ ಬೋನು ಅದನ್ನೆಲ್ಲ ಚೆನ್ನಾಗಿ ಗ್ರೋ ಆದರೆ ಆ ಇಂಪ್ಲಾಂಟ್ ಮೇಲೆ 25-30 ವರ್ಷ ಅದ್ರದ್ದು ಬಾಳ್ಕೆನೂ ಇರುತ್ತೆ. ಸೊ ಹಿಪ್ ರಿಪ್ಲೇಸ್ಮೆಂಟ್ ಫಾರ್ ಸರ್ಜರಿ ಫಾರ್ ಡಿಸ್ಪ್ಲಾಸ್ಟಿಕ್ ಹಿಪ್ ಅಥವಾ DDH ಅಥವಾ ಡಿಸ್ಲೊಕೇಟೆಡ್ ಹಿಪ್ ಅಥವಾ ಶ್ಯಾಲೋ ಅಸಿಟಾಬಲಮ್ ಅನ್ನೋದು ಕಾಂಪ್ಲೆಕ್ಸ್ ಸರ್ಜರಿ. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಇರಲಿ ಬರಲಿ ಅನ್ನೋದಕ್ಕೆ ಈ ಒಂದು ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್.